ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಕ್ಷಣಗಳ ಶುರುವಾಗ್ತಾ ಇದೆ. ಡಿಸಿಎಂ ಆಗಿ ಮೊದಲನೇ ಬಾರಿಗೆ ಡಿ ಕೆ ಶಿವಕುಮಾರ್ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸೊ ಸಿಎಂ ಡಿಸಿಎಂ ಕಗ್ಗಂಟು ಈಗ ಇತ್ಯರ್ಥ ಆಗಿದೆ. ಎಲ್ಲವೂ ಕೂಡ ಸುಖಾಂತ್ಯ ಆಗಿದೆ. ಅಂದರೆ ಯಾವುದೇ ರೀತಿಯ ಗೊಂದಲ ಕಳೆದ ಮೂರ್ನಾಲ್ಕು ದಿನ ಡ್ರಾಮಾ ಹೈ ಡ್ರಾಮಾ ಅಂತೆಲ್ಲ ಕರಿತಾ ಇದ್ವಿ ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಸೊ ಇನ್ನೇನಿದ್ರು ಕೂಡ ನೆಕ್ಸ್ಟ್ ಯಾರಪ್ಪ ಸಚಿವರು ಅನ್ನೋದಷ್ಟೇ ಈಗಿರ್ತಕ್ಕಂಥ ಪ್ರಶ್ನೆ. ಎಸ್, ಹಾಗಿದ್ರೆ ಯಾರೆಲ್ಲ ಸಚಿವರು ಆಗ್ತಾರೆ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಕೆಲವೊಂದಿಷ್ಟು ಒಪ್ಪಂದಗಳಿಗೆ ಒಪ್ಪಿಕೊಂಡು ಬಂದಿದ್ದಾರೆ ಹೈಕಮಾಂಡ್ ಮುಖಾಂತರ. ಮುಂದೆ ಸಚಿವರಾದರೂ ಕೂಡ ಆ ಸಚಿವರ ಪಟ್ಟಿಯನ್ನು ಸಚಿವರ ಪಟ್ಟಿ ಜೊತೆಗೆ ಯಾವ ಖಾತೆ ಅನ್ನೋದು ಕೂಡ ಹೈಕಮಾಂಡ್ ಮುದ್ರೆ ಹಾಕುತ್ತೆ. ರಾಜ್ಯದಲ್ಲಿ ಡಿಸೈಡ್ ಆದರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂತು ಡಿಸೈಡ್ ಮಾಡಿದ್ರು ಕೂಡ ಸಚಿವರ ಪಟ್ಟಿಯನ್ನು ಅದಕ್ಕೆ ಅಂತಿಮ ಮುದ್ರೆಯನ್ನು ಹಾಕೋದು ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ಹೈಕಮಾಂಡ್ ಟೀಮ್. ಹೀಗಾಗಿನೇ ಇವತ್ತೇನು ರಾಜ್ಯಪಾಲರಿಗೆ ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ ಅಂತ ಮನವಿಯನ್ನು ಕೊಟ್ಟಾದ ಬಳಿಕ ನಾಳೆ ಮತ್ತೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲೋಗಿ ಸಚಿವರ ಪಟ್ಟಿಯನ್ನು ಇಟ್ಕೊಂಡು ಹೋಗಿ ಅಲ್ಲಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಆರಂಭದಲ್ಲಿ ಈಗೇನು ಶನಿವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ಮತ್ತು ಈ ಒಂದು 20 ಸಚಿವರನ್ನು ಪ್ರಮಾಣ ವಚನ ಸ್ವೀಕರಿಸುವಂಥ ಪ್ಲಾನಲ್ಲಿ ಇದೆ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿನೇ ಕೆಲವೊಂದಿಷ್ಟು ಪಟ್ಟಿಯನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದೆ. ಯಾರೆಲ್ಲ ಆಗ್ಬೋದಪ್ಪ ಆಗಿದ್ರೆ, ಸೊ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದ ನಾಯಕರು, ಡಿ ಸಿ ಎಂ ಆಗಿದ್ದರು, ಮಂತ್ರಿ ಆಗೇ ಆಗ್ತಾರೆ. ಆದರೆ ಅವರು ಡಿ ಸಿ ಎಂ ಬೇಕು ಅಂತಿದ್ದಾರೆ, ಗೊತ್ತಿಲ್ಲ ಏನಾಗುತ್ತದೆ. ಬಟ್ ಮಂತ್ರಿ ಪಟ್ಟಿಯಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿದೆ, ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ಬಿ ಕೆ ಹರಿಪ್ರಸಾದ್ ಎಮ್ ಎಲ್ ಸಿ ಆಗಿದ್ದಾರೆ, ಬಿಲ್ಲವ ಕಮ್ಯುನಿಟಿಯವರು. ಸೊ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ, ಅವರು ಕೂಡ ಸಚಿವ ಸ್ಥಾನವನ್ನು ಕೊಡ್ತಾರೆ ಲೆಕ್ಕಾಚಾರ. ಇನ್ನು ರಾಮಲಿಂಗಾರೆಡ್ಡಿ ಒಕ್ಕಲಿಗ ರೆಡ್ಡಿ ಸಮುದಾಯದವರು, ಈ ಹಿಂದೆ ಕೂಡ ಸಚಿವರಾಗಿದ್ದರು, ಈ ಬಾರಿ ಮತ್ತೆ ಸಚಿವರಾಗ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದೆಂದೂ ಕಾಣದ ರೀತಿಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಸಚಿವರಾಗ್ತಾರೆ. ಇನ್ನು ಅದೇ ರೀತಿ ಎಂ ಬಿ ಪಾಟೀಲ್ ಲಿಂಗಾಯತ್ ಸಮುದಾಯದವರು ಹಿಂದೆ ಕೂಡ ಸಚಿವರಾಗಿದ್ದರು, ನೀರಾವರಿ ಸಚಿವರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದಂಥ ಕೀರ್ತಿ ಇದೆ. ಮತ್ತೊಮ್ಮೆ ಸಚಿವರಾಗ್ತಿದ್ದಾರೆ ಎಂ ಬಿ ಪಾಟೀಲ್. ಇನ್ನು ಅದೇ ರೀತಿ ಯು ಟಿ ಖಾದರ್ ಮಂಗಳೂರು ಭಾಗದಲ್ಲಿ ಏನು ಪ್ರಭಾವವನ್ನು ಹೊಂದಿದ್ದಾರೆ ಯು ಟಿ ಖಾದರ್ ಮುಸ್ಲಿಂ ನಾಯಕರು, ಅವರು ಕೂಡ ಈ ಬಾರಿ ಸಚಿವರನ್ನು ಸಚಿವರಾಗ್ತಾರೆ, ನೋ ಡೌಟ್. ಇನ್ನು ಈಶ್ವರ್ ಖಂಡ್ರೆ ಲಿಂಗಾಯತ ಮುಖಂಡರು, ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಮುಖಂಡರು, ಲಿಂಗಾಯತ ಶಾಸಕಿ, ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ಗೆದ್ದು ತನ್ನ ಜೊತೆಗೆ ಕುಡ್ಚಿ ಮತ್ತು ಕಾಗವಾಡವನ್ನು ಗೆಲ್ಲಿಸ್ಕೊಂತೀನಿ ಅಂತ ಈ ಹಿಂದೆ ಹೇಳಿದರು ಅವರು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರಿಗೆ ಹೇಳಿದರು, ಅದರಂತೆ ಎರಡೂ ಕ್ಷೇತ್ರವನ್ನು ಕಾಂಗ್ರೆಸ್ಮಯ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಲಕ್ಷ್ಮಣ್ ಸವದಿ. ಇನ್ನು ಅದೇ ರೀತಿ ಪ್ರಿಯಾಂಕ್ ಖರ್ಗೆ, ಸೊ ಎಸ್ ಸಿ ಸಮುದಾಯದ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು, ಮಗನಿಗೆ ಪಟ್ಟ ಕಟ್ಟೆ ಕಟ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಕೃಷ್ಣ ಬೈರೇಗೌಡರು ಒಕ್ಕಲಿಗ ಸಮುದಾಯದವರು, ಬೆಂಗಳೂರು ಏನು ಭಾಗಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಕೆ ಎಚ್ ಮುನಿಯಪ್ಪ ರಾಜ್ಯ ರಾಜಕಾರಣಕ್ಕೆ ಬಂದಿದ್ದಾರೆ, ಎಸ್ ಎ ಮುಖಂಡರು ದೇವನಹಳ್ಳಿಯಿಂದ ಗೆದ್ದಿದ್ದಾರೆ, ಈ ಬಾರಿ ಸಚಿವ ಸಂಪುಟವನ್ನು ಸೇರಬಹುದು. ಒಂದು ವೇಳೆ ಅವ್ರಿಗೆ ಕೊಡಲಿಲ್ಲ ಅಂದರೆ ತಮ್ಮ ಮಗಳು ಕೊಡಿ ಅಂತ ಕೇಳ್ತಾರೆ ರೂಪಾ ಶಶಿಧರ್ ಅವರಿಗೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಅವ್ರ ಹೆಸರಂತೂ ಇದೆ. ಇನ್ನು ಮಧು ಬಂಗಾರಪ್ಪ ಈಡಿಗ ಸಮುದಾಯದವರು, ಎಸ್ ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ್ ಸಮುದಾಯ, ಎಂ ಸಿ ಸುಧಾಕರ್ ಒಕ್ಕಲಿಗ ರೆಡ್ಡಿ ಸಮುದಾಯ, ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು ಒಕ್ಕಲಿಗ ಸಮುದಾಯ, ಬಿ ನಾಗೇಂದ್ರ ಶ್ರೀರಾಮ್ಲವರನ್ನು ಸೋಲಿಸಿದ್ದಾರೆ ಎಸ್ ಟಿ ಸಮುದಾಯದವರು ಬಳ್ಳಾರಿಯಲ್ಲಿ, ತಿಮ್ಮಾಪುರ್ ಏನು ಗೋವಿಂದ ಕೋರ್ಜಾಳವನ್ನು ಸೋಲಿಸಿದ್ದಾರೆ ಎಸ್ ಸಿ ಸಮುದಾಯದವರು, ಕೆ ಜೆ ಜಾರ್ಜ್ ಕ್ರೈಸ್ತ ಸಮುದಾಯದವರು, ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯದವರು, ಪುಟ್ರಾಮ್ ಶೆಟ್ಟಿ ಉಪ್ಪಾರ ಸಮುದಾಯದವರು, ಚಾಮರಾಜನಗರದಲ್ಲಿ ವಿ ಸೋಮಣ್ಣ ಅವರನ್ನು ಸೋಲಿಸಿದ ಕೀರ್ತಿ ಸಲ್ಲುತ್ತೆ, ಸಂತೋಷ್ ಲಾಡ್ ಮರಾಠಿ ಸಮುದಾಯಕ್ಕೆ ಸೇರಿದಂಥವರು, ಇನ್ನು ಅಜಯ್ ಸಿಂಗ್ ಅಜಯ್ ಧರ್ಮ್ ಸಿಂಗ್ ಧರ್ಮ್ ಸಿಂಗ್ ಅವರ ಮಗ ರಜಪೂತ ಸಮುದಾಯಕ್ಕೆ ಸೇರಿದಂಥವರು. ಸಮುದಾಯದ ಲೆಕ್ಕಾಚಾರ ಜೊತೆಗೆ ಜಿಲ್ಲಾವಾರು ಲೆಕ್ಕಾಚಾರ, ಈ ಒಂದು ಆಧಾರದ ಮೇಲೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ಪ್ಲಾನ್ ಇಟ್ಕೊಂಡಿದ್ದಾರೆ. 2013ರಲ್ಲೂ ಕೂಡ ಏನು ಸಿದ್ದರಾಮಯ್ಯ ಸಿ ಎಂ ಆಗಿದ್ದರು, ಆಗಲೂ ಕೂಡ ಸಮುದಾಯ ಜೊತೆಗೆ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೊಟ್ಟು ಸಚಿವ ಸ್ಥಾನವನ್ನು ಕೊಡಲಾಗಿತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ. ಈ ಬಾರಿ ಕೂಡ ಅದೇ ರೀತಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಡಿ ಕೆ ಶಿವಕುಮಾರ್ ಪಟ್ಟಿ ಒಂದು ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಸಿದ್ದರಾಮಯ್ಯನವರ ಪಟ್ಟಿಗೆ ಇಂದಿಂಥವ್ರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಸರ್ಕಾರ ಏನು 135 ಬಂತು ಕಾಂಗ್ರೆಸ್ಗೆ, ಅದಕ್ಕೆ ಕಾರಣೀಕರ್ತರಾದ ಕೆಲವೊಂದಿಷ್ಟು ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂಥ ಏನು ಹೊಣೆ ಕೂಡ ಡಿ ಕೆ ಶಿವಕುಮಾರ್ಗಿದೆ. ಹೀಗಾಗಿನೇ ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯನವ್ರ ಒಂದು ಪಟ್ಟಿ, ಎರಡು ಪಟ್ಟಿಯನ್ನು ತಾಳೆ ಮಾಡಿ ಯಾರಿಗೆ ಯಾವ ಖಾತೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ನಾಳೆ ಡಿಸೈಡ್ ಆಗುತ್ತೆ. ಯಾಕಂದರೆ ನಾಳಿದ್ದೇ
ಪ್ರಮಾಣ ವಚನ ಇರೋದ್ರಿಂದ. ಸೊ ನೋಡೋಣ, ಇದು ಸಂಭಾವ್ಯ ಸಚಿವರ ಪಟ್ಟಿ, 20 ಜನ ಆಗ್ಬೋದಂತಿದೆ. ಇನ್ನು ಕೆಲವೊಂದಿಷ್ಟು ಹೊಸ ಪ್ರತಿಭೆಗಳು ಆಡನ್ ಆಗ್ಬೋದು. ಬಹುತೇಕ ನಾವೇನೀಗ ಹೇಳಿದ್ವಿ ಸಚಿವರಲ್ಲಿ, ಇದರಲ್ಲಿ ಆಲ್ಮೋಸ್ಟ್ 80% ಈ ಹಿಂದೆ ಸಚಿವರು ಆಗಿದ್ದಂಥವರ ಪಟ್ಟಿನೇ ಆಗಿದೆ. ಹೊಸಬರು ಸಂಪುಟಕ್ಕೆ ಬರಬೇಕು ಅನ್ನೋ ಆಸೆ ಇದೆ. ನೋಡೋಣ ಯಾರಿಗೆಲ್ಲ ಅವಕಾಶ ಕೊಡುತ್ತೆ ಅಂತ. ನಿಮ್ಮ ಪ್ರಕಾರ ಯಾರೆಲ್ಲ ಸಚಿವರು ಆಗಬೇಕು, ನಿಮ್ಮದೇ ಆದ ಒಂದು ಪಟ್ಟಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.